ವಿದ್ಯಾರ್ಥಿಗಳೇ, ಇವತ್ತಿನ ಅವಧಿಯಲ್ಲಿ ಪ್ರಾಯೋಗಿಕ ಭಾಗದಲ್ಲಿ ಬರ್ತಕ್ಕಂತ ಲೇಜಿಮ್ ವ್ಯಾಯಾಮಗಳನ್ನು ರೂಢಿಸಿಕೊಳ್ಳೋಣ. ಈ ಲೇಜಿಮ್ ವ್ಯಾಯಾಮಗಳಲ್ಲಿ ಮೊದಲಿಗೆ ನಾವು ಎರಡು ವ್ಯಾಯಾಮಗಳನ್ನು ರೂಢಿಸಿಕೊಳ್ಳೋಣ. ಮೊದಲನೇದಾಗಿ ದಣೆ ಬಾಯಿ ಹಾತ್ಕಿ ಹರ್ಕತ್, ಎರಡನೇದು ದಣೆ ಬಾಯಿ ಪಾಂಕಿ ಹರ್ಕತ್. ಮೊದಲೇದು ಹುಷಾರ್ ಸ್ಥಿತಿ ಈ ರೀತಿ ಇರಬೇಕು. ಲೇಜಿಮ್ ಅನ್ನ ಮುಂದೆ ಹಿಡಿದುಕೊಂಡು ಏಕ್ ಅಂದಾಗ ಎಡಗಡೆಗೆ ತಿರುಗಿ ಲೇಜಿಮ್ ಅನ್ನ ಎಡಗಡೆ ಭುಜಕ್ಕೆ ನೇರವಾಗಿ ಬಿಚ್ಚಬೇಕು. ದು ಅಂದಾಗ ಮತ್ತೆ ಮೂಲ ಸ್ಥಿತಿಗೆ ಬರಬೇಕು. ತೀನ್ ಅಂದಾಗ ಲೇಜಿಮ್ ಅನ್ನ ಬಲಗಡೆಗೆ ಕೈಗಳನ್ನು ನೇರವಾಗಿ ಇಟ್ಟುಕೊಂಡು ಬಲಗಡೆ ಭುಜಕ್ಕೆ ನೇರವಾಗಿ ಬಿಚ್ಚಬೇಕು. ಚಾರ್ ಅಂದಾಗ ಮತ್ತೆ ಮೂಲ ಸ್ಥಿತಿಗೆ ಬರಬೇಕು. ಇದೇ ರೀತಿ ಇವಣ್ಣ 16 ಕೌಂಟ್ಗಳನ್ನು ಮಾಡಬೇಕಾಗುತ್ತದೆ ಅಥವಾ 16 ಎಣಿಕೆಗಳವರೆಗೆ ಮಾಡಬೇಕಾಗುತ್ತದೆ. ಇನ್ನು ಎರಡನೇದಾಗಿ ದೈನೇ ಬಾಯಿ ಪಾಂಕ್ಯಕತ್, ಹುಷಾರ್ ಸ್ಥಿತಿ ಎಡಗಾಲನ್ನ ಮೇಲೆ ಮೇಲಕ್ಕೆ ಎತ್ತಿ ಹಿಡಿದಿರಬೇಕು. ಏಕಂದಾಗ ಎಡಗಾಲನ್ನ ಕೆಳಗೆ ಹೊಡೆದು ಲೇಜಿಮಣ್ಣ ಎಡಗಡೆಗೆ ಬಿತ್ತಬೇಕು. ದೋ ಅಂದಾಗ ಮತ್ತೆ ಮೂಲ ಸ್ಥಿತಿಗೆ ಬರಬೇಕು, ಬಲಗಾಲನ್ನ ಮೇಲಕ್ಕೆತ್ತಬೇಕು. ತೀನ್ ಅಂದಾಗ ಬಲಗಾಲನ್ನ ಹೊಡೆದು ಲೇಜಿಮಣ್ಣ ಬಲಗಡೆಗೆ ಬಿತ್ತಬೇಕು. ಇದೇ ರೀತಿ ಚಾರ್ ಪಾಂಚ್ ಸಾತ್ ಆಟ್, ಈ ರೀತಿ ಲೇಜಿಮಣ್ಣ ನೀವು ರೂಢಿಸಿಕೊಳ್ಳಬೇಕು.